श्री महागणपतये नमः, श्री गुरुभ्यो नमः, हरि ओम। ज्योतिष कार्यक्रम के निमगेल्ल हार्दिक स्वागत। ನನ್ನ ಪ್ರಿಯ ವೀಕ್ಷಕರೇ, ನಾನೀಗ ಹೇಳ್ತಿರುವಂಥ ಭವಿಷ್ಯ ಇಂಟರ್ನ್ಯಾಷನಲ್ ಪೊಲಿಟಿಕ್ಸ್, ಅಂತಾರಾಷ್ಟ್ರೀಯ ರಾಜಕೀಯ ಭವಿಷ್ಯ. ಇದು ಮುಂಡೇನ್ ಅಸ್ಟ್ರಾಲಜಿ, ಪ್ರಾಪಂಚಿಕ ಭವಿಷ್ಯ. ಯಾರ್ಯಾರಿಗೆ ಆಸಕ್ತಿ ಇದೆ ವಿಡಿಯೋ ಸ್ಟಾರ್ಟಿಂಗಿಂದ ಕೊನೆಯವರೆಗೂ ನೋಡಿ. ನಿಮಗೆಲ್ಲ ಗೊತ್ತು, ಈ ತಿಂಗಳು ಅಕ್ಟೋಬರ್ 2023 ಎರಡು ಗ್ರಹಣಗಳಿದೆ. ಗ್ರಹಣದ ಬಗ್ಗೆ, ಸೂರ್ಯ ಗ್ರಹಣದ ಬಗ್ಗೆ 14ನೇ ತಾರೀಕು ಅದು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ. ಅದಾದ ನಂತರ ಪೌರ್ಣಿಮೆ ದಿನ ಚಂದ್ರಗ್ರಹಣ ಕೂಡ ಸಂಭವಿಸ್ತಾ ಇದೆ. ಅಕ್ಟೋಬರಲ್ಲಿ ರಾಹುಕೇತುಗಳು ಕೂಡ ರಾಶಿ ಪರಿವರ್ತನೆ ಆಗ್ತಾ ಇದ್ದಾರೆ. ಅದರದ್ದು ಕೂಡ ಸಪ್ರೇಟ್ ಇಂಡಿವಿಜುವಲ್ ಆಗಿ ಭವಿಷ್ಯ ಮಾಡಿದ್ದೀನಿ. ಅಕ್ಟೋಬರ್ 30ನೇ ತಾರೀಕು ರಾಹು ಮೇಷರಾಶಿಯಿಂದ ಮೀನರಾಶಿಗೆ, ರೇವತಿ ನಕ್ಷತ್ರಕ್ಕೆ ರಾಶಿ ಪರಿವರ್ತನೆ, ಕೇತು ತುಲಾ ರಾಶಿಯಿಂದ ಕನ್ಯಾ ರಾಶಿಗೆ ರಾಶಿ ಪರಿವರ್ತನೆ, ಇವೆಲ್ಲ ದೊಡ್ಡ ಗಂಡಾಂತರಗಳನ್ನು ಸೂಚಿಸುವಂತಹ ಫಲಗಳು. ರಾಹು ಕೇತು ಅಂದಾಗ ನಮ್ಮ ಹಿಂದಿನ ಜನ್ಮದ ಕರ್ಮಗಳು ಮತ್ತು ಪ್ರಕೃತಿಯ ಮೇಲೆ ಪ್ರಭಾವ ಬೀರುವಂಥದ್ದು ಸೂರ್ಯಗ್ರಹಣ ಚಂದ್ರಗ್ರಹಣ. ಅಂತಹ ಸೂರ್ಯಗ್ರಹಣ ಚಂದ್ರಗ್ರಹಣ ಎಲ್ಲ ಸಂಭವಿಸುವಂಥ ಇದೇ ಅಕ್ಟೋಬರ್ ತಿಂಗಳು 7ನೇ ತಾರೀಕು ಇಸ್ರೇಲ್ ಮೇಲೆ ಹಮಸ್ ಅನ್ನುವಂತಹ ಉಗ್ರ ಸಂಘಟನೆ ಯುದ್ಧ ಮಾಡಿ, ನಿಮಗೆಲ್ಲ ನ್ಯೂಸಲ್ಲಿ ಗೊತ್ತಿರಬೇಕು, ಕೆಲವು ಟಿ ವಿಗಳಲ್ಲಿ 600 ಜನ ಸತ್ತಿದ್ದಾರೆ, ಕೆಲವು ಟಿ ವಿಗಳಲ್ಲಿ 500 ಜನ ಸತ್ತೋಗಿದ್ದಾರೆ ಅಂತಾರೆ. ನನ್ನ ಜ್ಯೋತಿಷ್ಯ ಶಾಸ್ತ್ರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ 1000 ಜನಗಳಿಗಿಂತ ಹೆಚ್ಚು ಜೀವಹಾನಿಯಾಗಿರುವಂಥದ್ದು ಕಂಡು ಬರುತ್ತೆ. ಯಾಕೆ ಅಂದರೆ ನನ್ನ ಹತ್ರ ಇಸ್ರೇಲ್ ಜಾತಕ ಇದೆ, ಇಸ್ರೇಲ್ ಫೌಂಡೇಶನ್ ಜಾತಕ ಇದೆ, ಭಾರತ ದೇಶದ ಜಾತಕ ಇದೆ, ಅಲ್ಲಿನ ಪ್ರಧಾನಮಂತ್ರಿಗಳ ಜಾತಕ ಕೂಡ ಇದೆ. ನಾನು ಹೇಳುವಂತಹ ಭವಿಷ್ಯ ಟಿ ವಿಲಿ ಬರುವಂಥದ್ದಲ್ಲ, ನಾನು ಹೇಳುವಂಥ ಭವಿಷ್ಯ ಗ್ರಹಗಳು ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ನನ್ನ ಭವಿಷ್ಯ ಇರುತ್ತೆ. ನಿಮಗೆಲ್ಲ ಗೊತ್ತಿರುವಂತಹ ವಿಚಾರ. ಹಾಗಾದರೆ ಇಸ್ರೇಲ್ ಫೌಂಡೇಶನ್ ಜಾತಕ ಯಾವಾಗಿಂದು ಏನು ಅನ್ನುವಂಥ ವಿಚಾರ ನಿಮಗೆಲ್ಲ ತಿಳಿಸ್ತಾ, ಎಲ್ಲ ವಿಚಾರ ತಿಳಿಸ್ತಾ ಹೋಗ್ತೀನಿ. ವಿಡಿಯೋ ಸ್ಟಾರ್ಟಿಂಗಿಂದ ಕೊನೆಯವರೆಗೂ ನೀವು ನೋಡ್ತಾ ಬನ್ನಿ. 14 ಮೇ 1948 ಇಸ್ವಿ 4 ಗಂಟೆಗೆ ಇಸ್ರೇಲ್ ದೇಶ ಫಾರಂ ಆಯಿತು. ಇವಾಗ ನಮ್ಮ ಭಾರತಕ್ಕೆ ಹೇಗೆ ಡೆಲ್ಲಿ ಕ್ಯಾಪಿಟಲ್ ಸಿಟಿನೋ ಹಾಗೆ ಅಲ್ಲಿ ಟೆಲಿ ಅವಿವ್ ಅನ್ನುವಂಥದ್ದು ರಾಜಧಾನಿ. ಅದರ ಪ್ರಕಾರ ಕನ್ಯಾ ಲಗ್ನ, ರಾಹು ದ್ವಿತೀಯ ಭಾವದಲ್ಲಿ ತುಲಾರಾಶಿ, ಚತುರ್ಥ ಭಾವದಲ್ಲಿ ಗುರು, ಆಮೇಲೆ ಅಷ್ಟಮ ಭಾವದಲ್ಲಿ ಕೇತು ಅಂದರೆ ಮೇಷರಾಶಿಯಲ್ಲಿ, ಸೂರ್ಯ ಬುಧ ನವಮ ಭಾವದಲ್ಲಿ, ದಶಮ ಭಾವ 10ನೇ ಮನೆ ಅಂತೀವಿ, 10ನೇ ಮನೆಯಲ್ಲಿ ಶುಕ್ರ, 11ನೇ ಮನೆ ಅಂದರೆ ಕಟಕ ರಾಶಿ ಚಂದ್ರ ಮತ್ತು ಶನಿ, 12ನೇ ಮನೆ ಅಂದರೆ ಮಂಗಳ ಗ್ರಹ. ನೋಡಿ, ಈ ಥರ D1 ಚಾರ್ಟ್ ಇದು, D9 ಚಾರ್ಟು ಕೂಡ ನಾನು ಮಾಡ್ಕೊಂಡಿದ್ದೀನಿ, ಆಮೇಲೆ D10 ಅದು ಕೂಡ ಇದೆ ನನ್ನ ಚಾರ್ಟ್. ನಿಮಗೆಲ್ಲ ಗೊತ್ತು, US ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಒಂದು ಪೀಸ್ ಅಗ್ರಿಮೆಂಟ್ ಅಂತ ಮಾಡಿದರು. ಅದರ ಹೆಸರು ಅಬ್ರಹಾಂ ಅಕಾರ್ಡ್ ಅಂತ. ಸೆಪ್ಟೆಂಬರ್ 2020 ಯುನೈಟೆಡ್ ಅರಬ್ ಎಮಿರೇಟ್ಸ್ ಸೈನ್ ಹಾಕಿದ್ರು, ಸೂಡನ್, ಮಾರೊಕೋ ಮತ್ತು ಬಹರೇನ್ ಇವರೆಲ್ಲ ಸೈನ್ ಮಾಡಿ ಒಂದು ಶಾಂತಿಯಾಗಿರಬೇಕು ಅಂತ ಒಂದು ಅಗ್ರಿಮೆಂಟನ್ನು ಮಾಡಿಕೊಂಡ್ರು. ಇದು ಅರಬ್ ವರ್ಲ್ಡಲ್ಲೇ ದೊಡ್ಡ ಅಗ್ರಿಮೆಂಟ್. ಆದರೆ ಇಷ್ಟೆಲ್ಲ ದೊಡ್ಡ ಅಗ್ರಿಮೆಂಟ್ ಆಗಿದ್ದರೂ ಕೂಡ ಈ ಅಕ್ಟೋಬರ್ ತಿಂಗಳಲ್ಲಿ ಇಸ್ರೇಲಲ್ಲಿ ಹಬ್ಬಗಳ ಆಚರಣೆ ಮಾಡುವಂತಹ ತಿಂಗಳು. ಅದೇ ಮಾರ್ನಿಂಗ್ ಅಂದರೆ ನ್ಯೂಸಲ್ಲಿ ಬಂದಿರುವಂಥದ್ದು ಅಕ್ಟೋಬರ್ 7, 2023 ಬೆಳಿಗ್ಗೆನೆ ಟೆರರಿಸ್ಟ್ ಆರ್ಗನೈಸೇಷನ್ ಹಮಾಸ್ ಅನ್ನೋವಂಥವರು ಅಟ್ಯಾಕ್ ಮಾಡಿದ್ದಾರೆ ಇರೇನ್ ಸೋಲ್ಜರ್ಗಳ ಮೇಲೆ ಅಂದಾಗ ನ್ಯೂಸ್ ಪ್ರಕಾರ 100 ಜನಕ್ಕಿಂತ ಹೆಚ್ಚು ಜನ ಮರಣ ಹೊಂದಿದ್ದಾರೆ ಅಂತ ಹೇಳಿದ್ದಾರೆ. ನಾನು ಹೇಳಿದೆ ಈಗ ನಿಮಗೆ 1000 ಜನಕ್ಕಿಂತಲೂ ಹೆಚ್ಚಾಗಿದ್ದಾರೆ.
ಹಾಗಾದ್ರೆ ಫೌಂಡೇಶನ್ ಹಾರೋಸ್ಕೋಪ್ ಇಸ್ರೇಲ್ ಏನು ಹೇಳುತ್ತೆ ಅಂತ ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತೀನಿ. ನೋಡಿ, ಮಂಗಳ ಗ್ರಹ ಜ್ಯೋತಿಷ ಶಾಸ್ತ್ರ ಪ್ರಕಾರ ಇವರು ಜಾತಕ ಇಸ್ರೇಲ್ ಫೌಂಡೇಶನ್ ಜಾತಕದಲ್ಲಿ ಮಂಗಳ 12ನೇ ಮನೆ ಅನ್ನುವಂಥದ್ದು ವ್ಯಯ ಲಾಸ್ ಅಂತ ಕರಿತೀವಿ. 12ನೇ ಮನೆ ಅಧಿಪತಿ 3ನೇ ಮನೆಯನ್ನು ನೋಡ್ತಾನೆ. 3ನೇ ಮನೆ ಅಂದರೆ ಏನು? ಧೈರ್ಯ. 6ನೇ ಮನೆಯನ್ನು ತೋರಿಸ್ತಾನೆ. 6ನೇ ಮನೆ ಅಂದರೆ ಏನು? ವಿವಾದ, ಶತ್ರುಗಳು. 7ನೇ ಮನೆ ಅಂದರೆ ಏನು? ಯುದ್ಧ. ನೋಡಿ, ಮಂಗಳ ಗ್ರಹ ಸ್ಪೆಷಲ್ ದೃಷ್ಟಿ ಇದೆ, ಅದನ್ನು ಕುಜಗ್ರಹ ಅಂತೀವಿ. ಮಂಗಳ ನಾಗು ಕೂಡ ಒಳ್ಳೆ ಫಲ ಕೊಡ್ತಾನೆ, ಕುಜನಾಗಿ ಯುದ್ಧವನ್ನು ಕೂಡ ನಮ್ಮ ಮೇಲೆ ಸಾರ್ತಾನೆ ಅನ್ನೋದನ್ನ ನಾವು ನೋಡ್ಬೋದು. ಯಾಕೆ? ಮಂಗಳ ಗ್ರಹ 7ನೇ ಮನೆ ಅಂದರೆ ವಾರ್. ಈ ದೇಶ ನೋಡಿ, ಈಗ ನಾನು ಹೇಳಿದ ಹಾಗೆ 3, 6 ಮತ್ತು 7 ಮಂಗಳ ಗ್ರಹನಿಗೆ ಸ್ಪೆಷಲ್ ದೃಷ್ಟಿ, 4, 7ನೇ ಮನೆ ಮತ್ತು 8ನೇ ಮನೆ ದೃಷ್ಟಿ ಇರೋದ್ರಿಂದ ಈ ದೇಶದ ಪೂರ್ತಿ ಸರೌಂಡ್, ದೇಶದ ಸುತ್ತಲೂ ಅಂತೀವಲ್ಲ, ಎಲ್ಲರೂ ಕೂಡ ಶತ್ರುಗಳ ದೇಶಗಳೇ ಇದ್ದಾವೆ. ಹಾಗಾದರೆ 4ನೇ ಮತ್ತು 7ನೇ ಮನೆಯ ಅಧಿಪತಿ ಯಾರು? ಗುರು. ಗುರು ಸ್ವಂತ ಮನೆಯಲ್ಲಿದ್ದಾನೆ. ನಿಮಗೆಲ್ಲ ಪಂಚಮಹಾಪುರುಷ ಯೋಗದ ಬಗ್ಗೆ ಮಾತಾಡ್ತಾ ಇರ್ತೀನಿ. ಪಂಚಮಹಾಪುರುಷ ಯೋಗಗಳಲ್ಲಿ ಮತ್ತು ಒಂದು ಯೋಗ ಅಂದರೆ ಹಂಸ ಮಹಾಪುರುಷ ಯೋಗ. ನೋಡಿ, ಈ ಜಾತಕದಲ್ಲಿ ಹಂಸ, ಇಸ್ರೇಲ್ ದೇಶದ ಜಾತಕದಲ್ಲಿ ಹಂಸ ಮಹಾಪುರುಷ ಯೋಗ ಇದೆ. ಗುರುಜಿ, ನಮ್ಗೆ ಯಾಕೆ ಹೇಳ್ತಿದ್ದೀರಾ ಅಂತ ನೀವು ಕೇಳ್ಬೋದು. ಕೆಲವರೆಲ್ಲ ನಮ್ಮ ಕನ್ನಡಿಗರು, ಭಾರತೀಯರು ಇಸ್ರೇಲಲ್ಲೂ ಇದ್ದಾರೆ, ಯಾಕೆಂದ್ರೆ ಅಲ್ಲಿ ನಮ್ಮದು ಎಂಬೆಸಿ ಇದೆ ಕೂಡ ಇದೆ. ಆದ್ರಿಂದ ಇದು ವಿಷಯ ಎಲ್ಲ ನಿಮಗೆ ತಿಳಿಸ್ತಾ ಇದ್ದೀನಿ. ಇನ್ ದ ಇಯರ್ 1948 ಇರ್ಬೋದು, 1967 1973 ಅಂದರೆ 1973 ಅರಬ್ ಕಂಟ್ರಿಗಳು ಇಸ್ರೇಲ್ ಮೇಲೆ ಯುದ್ಧ ಮಾಡಿದವೆ. ಯುದ್ಧ ಮಾಡಿದ್ರೂ ಕೂಡ ಸೋತಿದ್ದಾರೆ. ಯಾಕೆ ಸೋತಿದ್ದಾರೆ ಅನ್ನೋದಕ್ಕೆ ಜಾತಕ ಏನು ಹೇಳುತ್ತೆ? ಗುರುವನ್ನ ಶುಕ್ರ ನೋಡ್ತಾ ಇದ್ದಾನೆ. ಇಬ್ಬರು ಶುಭಗ್ರಹಗಳು ಈ ದೇಶದ ಲ್ಯಾಂಡ್ ಅಂತೀವಿ, ಭೂಮಿ, ಇದನ್ನು ನೋಡ್ತಾ ಇರುವಂಥದ್ದು ಗುರು ಮತ್ತು ಶುಕ್ರ. ಅದಕ್ಕೆ ಇಸ್ರೇಲ್ ಟೆಕ್ನಾಲಜಿಕಲಿ ಅಡ್ವಾನ್ಸ್ಡ್ ನೇಷನ್ ಆಗಿರೋದ್ರಿಂದ ಇವತ್ತವರೆಗೂ ಎಷ್ಟೇ ಯುದ್ಧಗಳನ್ನು ಅರಬ್ ದೇಶಗಳು ಮಾಡಿದ್ರೂ ಕೂಡ ಸೋತಿಲ್ಲ. ನೋಡಿ, ಜಾತಕದಲ್ಲಿ ಚಂದ್ರ ಮತ್ತು ಶನಿ 11ನೇ ಮನೆಯಿಂದ 5ನೇ ಮನೆಯನ್ನು ನೋಡೋದ್ರಿಂದ ಹೈಯರ್ ಎಜುಕೇಷನ್, ಇಸ್ರೇಲ್ ಜನ ತುಂಬ ವಿದ್ಯಾವಂತರು. ಆಮೇಲೆ 12ನೇ ಭಾವ ಅಂದರೆ ಫಾರಿನ್ ಕಂಟ್ರಿ ಅಂತ ತೋರಿಸುತ್ತೆ. 12th ಲಾರ್ಡ್ ಸೂರ್ಯ 9ನೇ ಮನೆಯಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಜಾತಕದಲ್ಲಿ ಇಂಗ್ಲೆಂಡ್ ಮತ್ತು USA ಏನು ರಿಸೋರ್ಸ್ ಬೇಕೋ ಅದೆಲ್ಲ ಈ ದೇಶಕ್ಕೆ ಸಪೋರ್ಟ್ ಮಾಡ್ತಾರೆ ಅನ್ನೋದನ್ನು ಜಾತಕ ತೋರಿಸುತ್ತೆ. ಆದರೆ ಈಗ ಪ್ರೈಮ್ ಮಿನಿಸ್ಟರ್ ಯಾರು? ಬೆಂಜಮಿನ್ ನೆಟನ್ಯಾಹು. ಅವರು ಹುಟ್ಟಿದ ಡೇಟ್ ಆಫ್ ಬರ್ತು 21 ಅಕ್ಟೋಬರ್ 1949, 10:15 AM ಅಲ್ಲಿನ ರಾಜಧಾನಿ ಟೆಲಿಯವೀವ್ ಅಂತ ತಗೊಂಡಾಗ ವೃಶ್ಚಿಕ ಲಗ್ನ, ಶುಕ್ರ ವೃಶ್ಚಿಕ ರಾಶಿಯಲ್ಲಿ, ಗುರು ಮಕರ ರಾಶಿಯಲ್ಲಿ, ರಾಹು ಮೀನ ರಾಶಿಯಲ್ಲಿ, ಮತ್ತು ಶನಿ ಮತ್ತು ಮಂಗಳ ಸಿಂಹ ರಾಶಿಯಲ್ಲಿ, ಚಂದ್ರ ಕೇತು ಬುಧ ಕನ್ಯಾ ರಾಶಿಯಲ್ಲಿ, ಸೂರ್ಯ ತುಲಾ ರಾಶಿಯಲ್ಲಿ. ನಂತರ D1 ಚಾರ್ಟು ಇದೆ, ನವಾಂಶ ಚಾರ್ಟ್ ಕೂಡ ಇದೆ. ಇವರ ಚಾರ್ಟ್ ಪ್ರಕಾರ ಇಸ್ರೇಲ್ನ ಪ್ರಧಾನಮಂತ್ರಿಗಳಾಗಿ 5 ಬಾರಿಗಿಂತಲೂ ಹೆಚ್ಚು ಸಲ ಪ್ರಧಾನಮಂತ್ರಿಗಳಾಗಿದ್ದಾರೆ ಬೆಂಜಮಿನ್ ನೆಟನ್ಯಾಹು ಸಿನ್ಸ್ 1996 ಇಂದ. ಆದರೆ ಇವರು ಪ್ರೈಮ್ ಮಿನಿಸ್ಟರ್ ಯಾರಾಗಿದ್ದಾರೆ, ಇಸ್ರೇಲ್ನ ಪ್ರಧಾನಮಂತ್ರಿಗಳು, ಅವರ ಮೇಲೆ ಆರೋಪಗಳಿದೆ, ಕರಪ್ಷನ್ ಆರೋಪ. ಅದಕ್ಕೆ ಶುಕ್ರನೇ ಕಾರಣ. ನೋಡಿ, ಶುಕ್ರ ಲಗ್ನದಲ್ಲಿದ್ದಾನೆ. ಇವರು ಏನು ಮಾಡಿದ್ರು, ಸರ್ಕಾರ ಇನ್ಸ್ಟೆಬಿಲಿಟಿ ಆಗಿರೋ ಕಾರಣ ಏನು ಇಸ್ರೇಲಲ್ಲಿ ಅಂದರೆ ಜುಡಿಷಿಯರಿ. ನಾವು ಯಾವಾಗಲೂ ಅಷ್ಟೇ, ಒಂದು ದೇಶದಲ್ಲಿ ನ್ಯಾಯಾಂಗ ವ್ಯವಸ್ಥೆ ತುಂಬ ಉತ್ತಮವಾಗಿರಬೇಕು. ಅಲ್ಲಿ ಜಡ್ಜ್ಗಳನ್ನ ಚೇಂಜ್ ಮಾಡೋದು, ಜುಡಿಷಿಯರಿನ ಕಂಟ್ರೋಲ್ ತಗೊಳೋಕ್ಕೆ ಹೋಗಬಾರ್ದು. ಆಮೇಲೆ ಮಿಲಿಟ್ರಿನ ಆರ್ಮ್ ಫೋರ್ಸಲ್ಲಿ ಮಾರಲ್ ಕ್ವಾಲಿಟಿಗಳನ್ನ, ಅವ್ರಿಗಿರುವಂತಹ ಧೈರ್ಯ ಸ್ಥೈರ್ಯವನ್ನು ಕಮ್ಮಿ ಮಾಡಬಾರ್ದು.
ಅದು ಪೊಲಿಟಿಕಲಿ ಇನ್ಸ್ಟೆಬಿಲಿಟಿ ಇಸ್ರೇಲ್ ಅಲ್ಲಿ ಆಗಿರೋದ್ರಿಂದ ಇದನ್ನ ಬೇರೆಯವರು ಏನು ಮಾಡಿದ್ರು ಅಡ್ವಾಂಟೇಜ್ ಆಗಿ ತಗೊಂಡು ಟೆರರಿಸ್ಟ್ ಆರ್ಗನೈಸೇಷನ್ ಹಮಸ್ ಅನ್ನೋಂತಹ ಟೆರರಿಸ್ಟ್ ಆರ್ಗನೈಸೇಷನ್ ದೊಡ್ಡ ಅಟ್ಯಾಕ್ ಮಾಡಿ ಸಾವಿರಗಟ್ಟಲೆ ಜನ ನೂರರಿಂದ ಸಾವಿರ ಇಷ್ಟು ಜನ ಸಾಯಕ್ಕೆ ಕಾರಣ ಆಯಿತು ಅಲ್ವಾ ಈಗೆಲ್ಲ ನೋಡಿ ಸೂರ್ಯಗ್ರಹಣ ಈಗಿನ್ನಪ್ಪ ಇನ್ನೂ ಯುದ್ಧ ನಡೀತಾ ಇದೆ ರಷ್ಯಾ ಮತ್ತು ಯುಕ್ರೇನ್ ಅನ್ನೋಂಥ ಸಮಯದಲ್ಲಿ ಆಗಲಿ ಇನ್ನೂ ಸ್ಟಾರ್ಟ್ ಆಯ್ತಲ್ಲ ಅಂತ ನೀವೆಲ್ಲ ಯೋಚನೆ ಮಾಡ್ತಾ ಇರ್ತೀರ ಹಾಗಾದ್ರೆ ಈಗ ಅಲ್ಲಿನ ಪ್ರಧಾನಮಂತ್ರಿ ಬೆಂಜಮಿನ್ ನೆಟನ್ಯಾಹು ಅವ್ರಿಗೂ ಕೂಡ ರಾಹು ದಶೆ ನಡೀತಾ ಇರೋದ್ರಿಂದ ಮುಂದಿನ ವರ್ಷ ರಿಸಿಗ್ನೇಷನ್ ಮಾಡುವಂಥದ್ದು ಅಲ್ಲಿ ಆಗಿದಂತಹ ಪೀಸ್ ಸೈನ್ ಅಂತ ಹೇಳಿದ್ನಲ್ಲ ಡೊನಾಲ್ಡ್ ಟ್ರಂಪ್ ಮುಖಾಂತರ ಆಗಿರುವಂಥ ಅಬ್ರಹಾಮ್ ಅಕಾರ್ಡ್ ಅನ್ನುವಂಥದ್ದು ಅದು ಕೂಡ ಬ್ರೇಕ್ ಡೌನ್ ಆಗುತ್ತೆ ಇನ್ನೊಂದು ಎರಡು ವರ್ಷದಲ್ಲಿ ಆದರೆ ಈಗ ಯುದ್ಧ ಏನಾಗುತ್ತೆ ಅಂದಾಗ ಇಸ್ರೇಲ್ ಯಾವ ಟೆರರಿಸ್ಟ್ ಆರ್ಗನೈಸೇಷನ್ ಹಮಸ್ ಮೇಲೆ ಯುದ್ಧ ಮಾಡಿ ಗೆಲ್ಲುವ ಸಾಧ್ಯತೆಗಳು ಕಾಣಿಸ್ತಾ ಇದೆ ಗುರುಜಿ ನಾವೆಲ್ಲ ಭಾರತೀಯರು ನಮಗೆ ಇಡೀ ವರ್ಲ್ಡು ನಾವೆಲ್ಲ ವಸುದೈವ ಕುಟುಂಬ ಅಂತ ತಿಳ್ಕೊಂಡು ಬಾಳುವಂಥವರು ಹಾಗಾದರೆ ಈ ಯುದ್ಧದ ಪರಿಣಾಮ ಭಾರತ ದೇಶಕ್ಕೆ ಏನಾಗುತ್ತೆ ಅಂದಾಗ ನಮಗೂ ಮತ್ತು ಇಸ್ರೇಲ್ ಜೊತೆಗೆ ಒಳ್ಳೆ ಸಂಬಂಧ ಇದೆ ಅದಕ್ಕೆ ಟೆಲಿ ಅವಿವಲ್ಲಿ ನಮ್ಮದು ಎಂಬೆಸಿ ಕೂಡ ಇದೆ 1992 ಈಗ ಟೆನ್ಷನ್ ಸ್ಟಾರ್ಟ್ ಆಗಿರೋದು ಅರಬ್ ಕಂಟ್ರೀಸ್ಗೂ ಮತ್ತು ಇಸ್ರೇಲ್ಗೂ ಈಗ ನಾವು ಅಲ್ಲಿಂದ ಆಯಿಲನ್ನು ತಗೊಂತೀವಿ ಪೆಟ್ರೋಲ್ ಡೀಸೆಲ್ ಎಲ್ಲ ಅಲ್ಲಿಂದ ಬರ್ತಾ ಇದೆ ಅದರ ಬೆಲೆ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆದಾಗ ದೇಶದ ಎಕಾನಮಿಗೆ ಹಣಕಾಸಿನ ವಿಚಾರದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ನನಗಂತೂ ಆಗೋದು ಬೇಡಪ್ಪ ಪೆಟ್ರೋಲ್ ಡೀಸೆಲ್ ಇನ್ನೂ ಕಮ್ಮಿ ಆಗಬೇಕು ಅಂತ ನನ್ನ ಮನಸ್ಸಿದೆ ಅದು ರೇಟ್ ಜಾಸ್ತಿ ಆದಾಗ ಕಷ್ಟ ಆಗುತ್ತೆ ರಷ್ಯಾದಿಂದ ಇನ್ನೂ ಜಾಸ್ತಿ ತರಿಸ್ಕೋಬೇಕಾಗುತ್ತೆ ದೇಶದ ಪ್ರಧಾನಮಂತ್ರಿಗಳು ಸೆಪ್ಟೆಂಬರ್ 2025 ಮಂಗಳ ಮಹಾದಶೆ ಆರಂಭ ಆಗುತ್ತೆ ಆಗ ಇಂಡಿಯಾ ಮತ್ತು ಅರಬ್ ದೇಶಗಳ ಜೊತೆಗೆ ಟೆನ್ಷನ್ಸ್ ರಿಲೇಷನ್ಶಿಪ್ಪಲ್ಲಿ ಟೆನ್ಷನ್ ಜಾಸ್ತಿ ಆಗುವ ಸಾಧ್ಯತೆಗಳು ಇದೆ ಈಗ ಚಂದ್ರದಶೆ ನಡೀತಾ ಇದೆ ಭಾರತ ದೇಶಕ್ಕೆ ಏನು ತೊಂದರೆ ಇಲ್ಲ ನಾನಿವಾಗ ಇಂಟರ್ನ್ಯಾಷನಲ್ ಅಸ್ಟ್ರಾಲಜಿ ಪ್ರಿಡಿಕ್ಷನ್ ಮಾಡಿದ್ದೀನಿ ನೀವೆಲ್ಲ ವಿಡಿಯೋನ ಹೊಸಬ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಷನ್ ಬೆಲ್ ಆಲ್ ಅನ್ನೋದು ಒತ್ತಿ ವಿಡಿಯೋನ ಶೇರ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಎಲ್ಲೆಲ್ಲಿರ್ತೀರಾ ಅಲ್ಲೆಲ್ಲ ಈ ವಿಡಿಯೋವನ್ನು ಶೇರ್ ಮಾಡೋದನ್ನು ಮರಿಬೇಡಿ ಪ್ರಿಯ ವೀಕ್ಷಕರೇ ನಿಮಗೆಲ್ಲ ಭಗವಂತ ಒಳ್ಳೇದು ಮಾಡಲಿ ಸುಖ ಸಮೃದ್ಧಿ ಕೊಡಲಿ ಸಮಸ್ತ ಲೋಕೋ ಸುಖಿನೋ ಭವಂತು ಪ್ರಿಯ ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರ್ಗಂತೂ ವಿಡಿಯೋ ಲೇಟೆಸ್ಟ್ ವಿಡಿಯೋಗಳು ಬರ್ತಾ ಇರುತ್ತೆ ನೋಟಿಫಿಕೇಷನ್ ಬೆಲ್ ಒತ್ತಬೇಕು ಅಂಥವ್ರಿಗೆ ಬರ್ತಾ ಇರುತ್ತೆ ಶೇರ್ ಮಾಡಿ ಎಲ್ಲರಿಗೂ ಕೂಡ ಜ್ಯೋತಿಷ್ಯ ವಿಚಾರ ಗೊತ್ತಾಗುತ್ತೆ